ಯುದ್ಧಕಾಂಡದಲ್ಲಿ ಏನಾಗ್ತಾ ಇದೆ, ಕೊನೆಯ ದಿನ, ನಾಳೆ ಮತದಾನ ಇದೆ, ಎಲ್ಲರೂ ಕೂಡ ಮತದಾನವನ್ನು ಮಾಡಿ. ಇದು ಪಬ್ಲಿಕ್ ಟಿವಿಯ ಅಭಿಯಾನ, ನಿಮಗೆ ಮಾಡ್ತಾ ಇರುವಂಥ ಮನವಿ ಕೂಡ. ಸೊ ನಾಳೆ ವೋಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾವ ರೀತಿಯಾಗಿ ತಯಾರಿ ನಡೆದಿದೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ, ಏನೆಲ್ಲ ತಯಾರಿ ನಡೆದಿದೆ ಅಂತ. ಸೊ ಕರ್ನಾಟಕ ಮತಯುದ್ಧಕ್ಕೆ ನಾಳೆ ನಿರ್ಣಾಯಕ ದಿನ. ನಾಳೆ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರ ಬರೆಯಲಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕರ್ನಾಟಕ ಮತಯುದ್ಧಕ್ಕೆ ನಾಳೆ ನಿರ್ಣಾಯಕ ದಿನ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ನಿಮಗೆ ಅವಕಾಶ ಇರುತ್ತೆ. ನಿಮ್ಮ ಹಕ್ಕನ್ನು ಚಲಾಯಿಸೋದನ್ನು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಯಾವ್ಯಾವುದು ಕಾರಣಗಳಿರಬಹುದು, ಏನೇ ಕೋಪಗಳಿರಬಹುದು ನಿಮಗೆ, ಆದರೆ ನಿಮ್ಮ ಹಕ್ಕನ್ನು ಮಾತ್ರ ಚಲಾಯಿಸೋದನ್ನು ಯಾವತ್ತೂ ಬಿಡಬೇಡಿ. ಹಕ್ಕನ್ನು ಚಲಾಯಿಸಿ, ನೀವು ಯಾವುದಕ್ಕಾದರೂ ಹಾಕ್ಕೊಳ್ಳಿ. ಯಾವುದು ಬೇಡ ಅಂದರೆ ನೋಟಾ ಆದರೂ ಇದೆ, ಅದಕ್ಕಾದರೂ ಹಾಕಿ ಬನ್ನಿ. ಆದರೆ ಹಕ್ಕು ಮಾತ್ರ ಚಲಾವಣೆ ಮಾಡಿ. ಎಷ್ಟು ವೋಟಿಂಗ್ ಪರ್ಸೆಂಟೇಜ್ ಈ ಬಾರಿ ಇನ್ಕ್ರೀಸ್ ಮಾಡ್ತೀರಾ ಅನ್ನೋದನ್ನು ನೋಡಬೇಕಾಗಿದೆ. ಬೆಂಗಳೂರಿನಲ್ಲಿ ಒಂದು ರೀತಿಯಾಗಿ ಮತದಾನ ಕಡಿಮೆ ಇರುತ್ತೆ. ಬೆಂಗಳೂರಿನ ಜನ ನಾಳೆ ಒಂದಿಷ್ಟು ಪಣ ತೊಟ್ಟು ಹೋಗಿ ನಾವು ವೋಟ್ ಮಾಡಲೇಬೇಕು ಅನ್ನುವಂಥ ನಿರ್ಧಾರದಲ್ಲಿ ಹೋಗಿ ವೋಟ್ ಹಾಕಿ. ಇನ್ನುಳಿದಂಥ ಕರ್ನಾಟಕದಲ್ಲಿರುವಂಥವರು ವೋಟಿಂಗ್ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿದ್ದೀರಾ ಕಳೆದ ಬಾರಿಯೂ ಕೂಡ, ಈ ಬಾರಿ ಇನ್ನೂ ಒಂದಿಷ್ಟು ಹೆಚ್ಚಿಗೆ ಮಾಡಿ. ಕಳೆದ ಬಾರಿ 73-74ವರೆಗೂ ಹೋಗಿತ್ತು, ಈ ಬಾರಿ ಅದು 80 ಕ್ರಾಸ್ ಆಗೋ ರೀತಿಯಲ್ಲಿ ಮತದಾನವನ್ನು ಮಾಡಿ. ಬಿಡಬೇಡಿ, ಮತದಾನವನ್ನು ಮಾಡಿ, ಅದು ನಿಮಗಿರುವಂಥ ಹಕ್ಕನ್ನು ಚಲಾವಣೆ ಮಾಡೋದನ್ನು ಬಿಡಬೇಡಿ. 224 ಕ್ಷೇತ್ರಗಳಿಗೆ ನಡೆಯುವಂತಹ ಈ ಚುನಾವಣೆಗೆ ನಿಮ್ಮ ಮತದಾನ ಅತ್ಯಮೂಲ್ಯವಾಗಿರುತ್ತೆ. ಯಾರು ಆಗಬೇಕು, ನಿಮ್ಮ ಕ್ಷೇತ್ರಕ್ಕೆ ಯೋಗ್ಯ ಯಾರು ಅನ್ನುವಂಥದ್ದನ್ನು ನಿರ್ಧಾರ ಮಾಡುವಂತಹ ಜವಾಬ್ದಾರಿ ನಿಮ್ಮ ಬಳಿ ಇದೆ.